ಹಲೋ ಹಾಯ್, ವೆಲ್ಕಮ್ ಟು ಮೈ ಚಾನಲ್. ವಿದ್ಯುಚ್ಛಕ್ತಿ ಅಧ್ಯಾಯದ ರಸಪ್ರಶ್ನೆ: ವಿದ್ಯುತ್ ಪ್ರವಾಹದ ಸಂಕೇತವೇನು? ಉತ್ತರ ಐ. ವಿದ್ಯುತ್ ಆವೇಶ ಸಂಕೇತವೇನು? ಕ್ಯೂ ಅಂದರೆ ಕೋಲಂ. ವಿಭವಾಂತರ ಸಂಕೇತವೇನು? ವಿ ಅಂದರೆ ವೋಲ್ಟೇಜ್. ಕೆಲಸದ ಸಂಕೇತ ಡಬ್ಲ್ಯೂ. ರೋಧದ ಸಂಕೇತ ಕ್ಯಾಪಿಟಲ್ ಆರ್. ವಿದ್ಯುತ್ ಸಾಮರ್ಥ್ಯದ ಸಂಕೇತ ಪಿ. ಕೆಲಸದ ಎಸ್ಐಕಮಾನ ಅಂತಂದರೆ ಜೂಲ್ ಆಗಿದೆ. ವಿದ್ಯುತ್ ಆವೇಶ ಅಂತಂದರೆ ಇದರ ಎಸ್ಐಕಮಾನ ಕೋಲಂ ಆಗಿದೆ. ವಿದ್ಯುತ್ ರೋಧದ ಎಸ್ಐಕಮಾನ ಓಮ್ ಆಗಿದೆ. ವಿಭವಾಂತರದ ಎಸ್ಐಕಮಾನ ವೋಲ್ಟ್ ಆಗಿದೆ. ವಿದ್ಯುತ್ ಪ್ರವಾಹದ ಎಸ್ಐಕಮಾನ ಎಂಪಿಯರ್ ಆಗಿದೆ. ರೋಧಶೀಲತೆಯ ಎಸ್ಐಕಮಾನ ಓಮ್ ಮೀಟರ್ ಆಗಿದೆ. ವಿದ್ಯುತ್ ಸಾಮರ್ಥ್ಯದ ಅಂತಾರಾಷ್ಟ್ರೀಯ ಏಕಮಾನ ವ್ಯಾಟ್ ಆಗಿದೆ. ವಿದ್ಯುತ್ ಪ್ರವಾಹದ ಸೂತ್ರ ಐ ಕಲ್ ಟು ವಿ ಬೈ ಆರ್. ವಿಭವಾಂತರದ ಸೂತ್ರ ವಿ ಕಲ್ ಟು ವಿ ಇಸ್ಕಲ್ ಟು ಐ ಇಂಟು ಆರ್. ಸೊ ತಮಗಿಲ್ಲಿ ಗೊತ್ತಿರಬೇಕು, ಐ ಅಂತಂದರೆ ವಿದ್ಯುತ್ ಪ್ರವಾಹ, ವಿ ಅಂದರೆ ವೋಲ್ಟೇಜ್, ಆರ್ ಅಂತಂದರೆ ರೆಸಿಸ್ಟೆನ್ಸ್. ವಿ ಅಂದರೆ ವೋಲ್ಟೇಜ್, ಐ ಅಂದರೆ ಕರೆಂಟ್, ಆರ್ ಅಂದರೆ ರೆಸಿಸ್ಟೆನ್ಸ್. ವಿದ್ಯುತ್ ಸಾಮರ್ಥ್ಯದ ಸೂತ್ರ ಪಿ ಇಕಲ್ ಟು ವಿ ಐ. ಜೌಲ್ನ ಉಷ್ಣೋತ್ಪಾದನಾ ನಿಯಮ ಎಚ್ ಇಕಲ್ ಟು ಐ ಸ್ಕ್ವೇರ್ ಆರ್ ಟಿ. ವಿದ್ಯುತ್ ರೋಧದ ಸೂತ್ರ ಆರ್ ಇಕಲ್ ಟು ವಿ ಬೈ ಐ. ವಿದ್ಯುತ್ ಆವೇಶದ ಸೂತ್ರ ಕ್ಯೂ ಇಸ್ಕಲ್ ಟು ಐ ಇಂಟು ಟಿ. ಸರಣಿ ರೋಧದ ಸೂತ್ರ ಆರ್ ಎಸ್ ಇಕ್ವಲ್ ಟು ಆರ್ ಒನ್ ಆರ್ ಟು ಪ್ಲಸ್ ಆರ್ ತ್ರೀ ಅಂತಕ್ಕಂಥ ಒಂದು ಸೂತ್ರ ಇದೆ. ಸಮಾಂತರ ರೋಧದ ಸೂತ್ರ ಆರ್ ಪಿ ಇಸ್ಕಲ್ ಟು ಒನ್ ಬೈ ಆರ್ ಒನ್ ಪ್ಲಸ್ ಒನ್ ಬೈ ಆರ್ ಟು ಪ್ಲಸ್ ಒನ್ ಬೈ ಆರ್ ತ್ರೀ. ರೋಧಶೀಲತೆಯ ಸೂತ್ರ ರೋ ಇಕ್ವಲ್ ಟು ಕ್ಯಾಪಿಟಲ್ ಆರ್ ಇಂಟು ಎ. ಸ್ಥಿರ ತಾಪದಲ್ಲಿ ವಿದ್ಯುತ್ ಪ್ರವಾಹವು ವಿಭವಾಂತರಕ್ಕೆ ನೇರಾನುಪಾತದಲ್ಲಿರುತ್ತದೆ. ಇದು ಯಾವ ನಿಯಮ? ಉತ್ತರ ಓಮ್ನ ನಿಯಮವಾಗಿದೆ. ರೋಧಕದಲ್ಲಿ ಉತ್ಪತ್ತಿಯಾದ ಉಷ್ಣವು ವಿದ್ಯುತ್ ಪ್ರವಾಹದ ವರ್ಗಕ್ಕೆ ಹಾಗೂ ರೋಧಗಳ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೇರಾನುಪಾತದಲ್ಲಿರುತ್ತದೆ. ಇದು ಯಾವ ನಿಯಮವಾಗಿದೆ? ಉತ್ತರ ಜೌಲ್ನ ಉಷ್ಣೋತ್ಪಾದನಾ ನಿಯಮ. ವಾಹಕದ ರೋಧ ಅವಲಂಬಿಸಿರುವ ಅಂಶಗಳನ್ನು ಪಟ್ಟಿ ಮಾಡಿ. ವಾಹಕದ ರೋಧವು ಉದ್ದ, ಅಡ್ಡ ಕೊಯ್ತ ಮತ್ತು ಪ್ರಾಕೃತಿ ಗುಣ ಅಥವಾ ನೈಸರ್ಗಿಕ ಗುಣವನ್ನು ಅವಲಂಬಿಸಿರುತ್ತದೆ. ಜೌಲ್ನ ಉಷ್ಣೋತ್ಪಾದನೆಯ ಪ್ರವೇಗ ಅನ್ವಯಗಳನ್ನು ತಿಳಿಸಿರಿ. ಜೌಲ್ನ ಉಷ್ಣೋತ್ಪಾದನೆಯ ಪ್ರವೇಗ ಅನ್ವಯಗಳೆಂದರೆ ಇಸ್ತ್ರಿ ಪಟ್ಟಿಗೆಯಲ್ಲಿ ಉಪಯೋಗ ಮಾಡ್ತಾರೆ, ಹೀಟರ್, ವಿದ್ಯುತ್ ಒಲೆ ಮತ್ತು ಕಟ್ಟಲುಗಳಲ್ಲಿ ಕೂಡ ಉಪಯೋಗ ಮಾಡ್ತಾರೆ. ಅಧಿಕ ವಿದ್ಯುತ್ ಪ್ರವಾಹ ಉಂಟಾದಾಗ ವಿದ್ಯುತ್ ಮಂಡಲವನ್ನು ಕಡಿತಗೊಳಿಸುವ ಸಾಧನ ಯಾವುದು? ಉತ್ತರ ವಿದ್ಯುತ್ ಫ್ಯೂಸ್. ವಿದ್ಯುತ್ ಮಂಡಲ ಪ್ರಸರಣದಲ್ಲಿ ಸಾಮಾನ್ಯವಾಗಿ ತಾಮ್ರ ಮತ್ತು ಅಲ್ಯೂಮಿನಿಯಂ ತಂತಿಗಳನ್ನು ಬಳಸಲಾಗುತ್ತದೆ. ಏಕೆ ಅಂತಂದರೆ ವಿದ್ಯುತ್ ಪ್ರಸರಣದಲ್ಲಿ ಸಾಮಾನ್ಯವಾಗಿ ತಾಮ್ರ ಮತ್ತು ಅಲ್ಯೂಮಿನಿಯಂ ತಂತಿ ಬಳಸ್ತಾರೆ, ಏಕೆಂದರೆ ಇದು ಉತ್ತಮವಾದ ವಿದ್ಯುತ್ ವಾಹಕ. ವಿದ್ಯಾರ್ಥಿ ನೋಡ್ತಾ ಇದ್ದೀರಿ, ಇಲ್ಲಿ ಮುಖ್ಯವಾಗಿ 8 ಸಂಗತಿಗಳನ್ನು ಕೊಡಲಾಗಿದೆ. ಇವುಗಳನ್ನು ಸರಿಯಾಗಿ ತಿಳಿದುಕೊಳ್ಳಿ, ಇವುಗಳನ್ನು ಪಟ್ಟಿ ಮಾಡಿ ಅದಿತ್ತಾರೇನಪ್ಪ ಅಂದರೆ ಸರಿಯಾಗಿ ಗುರುತು ಮಾಡೋದು ತಾವು ಕಲಿಬೇಕು. ವಿಭವಾಂತರ ಅಳೆಯುವ ಸಾಧನ ಅಂದರೆ ವೋಲ್ಟ್ ಮೀಟರ್. ವಿದ್ಯುತ್ ಪ್ರವಾಹ ಅಳೆಯುವ ಸಾಧನ ಎಮಿಟರ್ ಆಗಿದೆ. ವಿದ್ಯುತ್ ಮಂಡಲದಲ್ಲಿ ಅನೇಕ ಬಾರಿ ರೋಧ ಬದಲಾಯಿಸಲು ಬಳಸುವ ಸಾಧನ ರಿಯೋಸ್ಟಾಟ್. ವಿದ್ಯುತ್ ಪ್ರವಾಹಕ್ಕೆ ಅಡಚಣೆ ಉಂಟು ಮಾಡುವುದು ಇನ್ನೊಂದು ಕರೆಯುವರು? ಉತ್ತರ ವಿದ್ಯುತ್ ರೋಧ. ಒಂದು ಏಕಮಾನಾವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ನಡೆದ ಕೆಲಸವನ್ನು ಏನು ಕರೀತಾರೆ ಅಂತಂದರೆ, ಅದಕ್ಕೆ ನೋಡ್ತಾ ಇದ್ದೀರಿ, ವಿಭವಾಂತರ. ಒಂದು ವೋಲ್ಟೇಜ್ ಅಂತಂದರೆ ಒಂದು ಜೂಲ್ ಬೈ ಒಂದು ಕೋಲಂ ಅಂತ ಕರೀತಾರೆ. ಅವಾಗ ಒಂದು ವೋಲ್ಟ್ ಅಂತ ಕರಿತೀವಿ ನಾವು. ಒಂದು ಕೋಲಂ ಅಂತಂದರೆ 6.8 × 10⁸ ಎಲೆಕ್ಟ್ರಾನ್ಸ್ಗಳು ಇರ್ತವೆ. ಒಂದು ಎಲೆಕ್ಟ್ರಾನ್ ಅಂತಂದರೆ −1.6 × 10⁻¹⁹. ಒಂದು ಪ್ರೋಟಾನ್ ನೋಡ್ತಾ ಇದ್ದೀರಿ, 1.6 × 10⁻¹⁹ ಕೋಲಂ. ಒಂದು ಕಿಲೋವ್ಯಾಟ್ ಪರ್ ಅವರ್ ಅಂತಂದರೆ 3.6 × 10⁶ ಜೂಲ್ ಆಗ್ತದೆ. ಘಟಕ ಪರಿಷತ್ತು ಕಾಣ್ತಾ ಇದ್ದೀರಿ 20 ಏನು ಪ್ರಶ್ನೆಗಳು ನೋಡ್ತಾ ಇದ್ದೀರಿ. ವಿದ್ಯುತ್ ಪ್ರವಾಹದ ಏಕಮಾನವೇನು? ವಿದ್ಯುತ್ ಕೋಶದ ಮೂಲಕ ಹಾದು ಹೋಗುವ ಪ್ರತಿಯೊಂದು ಕೋಲಂ ಅಂಶಗಳ ಶಕ್ತಿಯನ್ನು ಒದಗಿಸ್ತಾಯಿರ್ತದೆ ಅಂತ ಎಷ್ಟು ಅಂತಂದರೆ 6 ವೋಲ್ಟ್ ಇದ್ದಾಗ ಎಷ್ಟು ಕೊಟ್ಟಿದ್ದಾರೆ? ಒಂದು ವಾಕ್ಯದಲ್ಲಿ ಉತ್ತರಿಸಿ. ವಿದ್ಯುತ್ ಮಂಡಲದಲ್ಲಿ ಫ್ಯೂಸನ್ನು ಹೇಗೆ ಜೋಡಿಸುತ್ತಾರೆ? ವಿದ್ಯುತ್ ಮಂಡಲದಲ್ಲಿ ಇವುಗಳ ಸಂಕೇತವನ್ನು ಬರೆಯಿರಿ. 2-3 ವಾಕ್ಯಗಳಲ್ಲಿ ಕೂಡ ಪ್ರಶ್ನೆಗಳು ನೋಡ್ತಾ ಇದ್ದೀರಿ ಪ್ರಶ್ನೆಗಳು. ಅಂದ ಹಾಗೆ ಉತ್ತರ ಪತ್ರಿಕೆ ನೋಡಿದಾಗ ನೋಡ್ತಾ ಇದ್ದೀರಿ, ಇಲ್ಲಿ ಒಂದೇ ಉತ್ತರ ವಿದ್ಯುತ್ ಪ್ರವಾಹದ ಏಕಮಾನ ಅಂತಂದರೆ ಇಲ್ಲಿ ಎಂಪೇರ್ ಆಗಿದೆ. 6 ವೋಲ್ಟ್ ವಿದ್ಯುತ್ ಕೋಶದ ಮೂಲಕ ಹಾದು ಹೋಗುವ ಪ್ರತಿಯೊಂದು ಕೋಲಂ ಅಂಶಗಳ ಶಕ್ತಿಯನ್ನು ಒದಗಿಸಲಾಗುತ್ತದೆ ಅಂತ ಕೇಳಿದರೆ ಅದರ ಉತ್ತರ ನೋಡ್ತಾ ಇದ್ದೀರಿ, 6 ಜೂಲ್ ಇದೆ. ಈ ವಿದ್ಯುತ್ ಮಂಡಲದಲ್ಲಿ ಫ್ಯೂಸನ್ನು ಸರಣಿ ಕ್ರಮದಲ್ಲಿ ಜೋಡಿಸಿರುತ್ತಾರೆ ಅಂತಕ್ಕಂಥದ್ದು ಕೂಡ ಕಾಣ್ತಾ ಇದ್ದೀರಿ. ಎ ಬಿ ಅದರ ಉತ್ತರ ಆಗಿದೆ ವಿದ್ಯಾರ್ಥಿಗಳಿದ್ದರಲ್ಲಿ ನೋಡ್ತಾ ಇದ್ದೀರಿ. ಎ ಬಿ ಸೊ ನೋಡ್ತಾ ಇದ್ದೀರಿ, ವಿ ಕಲ್ ಟು ಐ ಇಂಟು ಆರ್ ಅಥವಾ ಐ ಕಲ್ ಟು ವಿ ಬೈ ಆರ್. 220 ÷ 1 = 200 ಅಂತಂದರೆ ಇಲ್ಲಿ 0.18 ಎಂಪೇರ್ ಆಗ್ತದೆ. ವಿದ್ಯುತ್ ಉಪಕರಣಗಳನ್ನು ಸಮಾಂತರವಾಗಿ ಜೋಡಿಸಿದಾಗ ಸಮಾಂತರ ಮಂಡಲವು ವಿದ್ಯುತ್ ಉಪಕರಣಗಳ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹವನ್ನು ಬೀಳಿಸುತ್ತದೆ. ಒಂದು ಘಟಕದ ವಿಫಲವಾದರೆ ಮಂಡಲವು ಮುರಿದು ಹೋಗುವುದಿಲ್ಲ. ಸಮಾಂತರ ಮಂಡಲದಲ್ಲಿ ಒಟ್ಟು ರೋಧವು ಕಡಿಮೆಯಾಗುತ್ತದೆ, ಆದ್ದರಿಂದ ವಿದ್ಯುತ್ ಪ್ರವಾಹವು ಹೆಚ್ಚಾಗುತ್ತದೆ. ಹೀಗಾಗಿ ನಾವು ಯಾವಾಗಲೂ ಮನೆಯಲ್ಲಿ ಸಮಾಂತರ ಜೋಡಣೆ ಮಾಡುತ್ತಾರೆ ಅಂತ ಕೂಡ ಹೇಳ್ಬೋದು.
ರೋದಳ ಸಮಾಂತರ ಜೋಡಣೆ ಚಿತ್ರ ನೋಡ್ತಾ ಇದ್ರಿ, ಇದರಲ್ಲಿ ನೋಡ್ತಾ ಇದ್ರಿ R1 R2 R3 ಪ್ಯಾರಲ್ ಆಗಿ ಜೋಡಿಸಿದ್ದಾರೆ, ಸಮಾಂತರವಾಗಿ ಜೋಡಿಸಿದ್ದಾರೆ. ಇಲ್ಲಿ ನೋಡ್ತಾ ಇದ್ದಾರೆ, ಸ್ಥಿರವಾದ ತಾಪದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ವಿಭಾಂತರ ವಿ ಅಂದರೆ ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನಿರನುಪಾತದಲ್ಲಿರುತ್ತದೆ V:IR ಅಂತಕ್ಕಂಥದ್ದು. ಇದು ಒಂದು ಓಮನ್ ನಿಯಮವಾಗಿದೆ. ರೋಧ ಅಲಂಬಿಸಿರುವ ಅಂಶಗಳು ಯಾವಂತಂದರೆ ವಾಹಕದ ಉದ್ದ, ವಾಹಕದ ಅಡ್ಡ ಕೊಯ್ತ, ಪ್ರಾಕೃತಿಕ ಗುಣ, ವಾಹಕದ ತಾಪವಾಗಿದೆ. ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮ ಅನ್ವಯಗಳು ಅಂತಂದರೆ ಇಲ್ಲಿ ನೋಡ್ತಾ ಇದ್ದೀರಿ, ಇಲ್ಲಿ ವಿದ್ಯುತ್ ಫ್ಯೂಸ್ ಆಗಿದೆ ಅಥವಾ ಈ ಒಂದು ತಂತ್ರಗಳಲ್ಲಿ ಕೂಡ ಉಪಯೋಗ ಮಾಡ್ತಾರೆ. ವಿದ್ಯುತ್ ಬಲ್ಪುಗಳಲ್ಲಿ ಬೆಳಕನ್ನು ಉತ್ಪಾದಿಸಲು ಕೂಡ ಬಳಸಲಾಗ್ತದೆ. ವಿದ್ಯುತ್ ಫ್ಯೂಸ್ ಅಂತಂದರೆ ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಿನ ಪ್ರಮಾಣದ ವಿದ್ಯುತ್ ಪ್ರವಾಹವು ಮಂಡಲದ ಮೂಲಕ ಪ್ರವೇಶಿದಾಗ ಫ್ಯೂಸ್ ತಂತಿಯು ತಾಪು ಹೆಚ್ಚಾಗಿ ಕರಗಿ ಮಂಡಲವನ್ನು ಕಡಿತಗೊಳಿಸುತ್ತದೆ. ಇಸ್ತ್ರಿ ಪಟ್ಟಿಗೆ ಕೂಡ ಉಪಯೋಗ ಮಾಡ್ತಾರೆ. ಸೊ ನೋಡ್ತಾ ಇದ್ದೀರಿ, ಯಾವುದೇ ಅನುಕ್ರಮವಾದ ವಿದ್ಯುತ್ ಪ್ರವಾಹದ ಎರಡು ಬಿಂದುಗಳ ನಡುವೆ ಒಂದು ಕೂಲಂಬ್ ಆವೇಶವನ್ನು ಒಂದು ಬಿಂದಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಆದ ಒಂದು ಜೌಲ್ ಕೆಲಸ ನಡೆದರೆ ಆ ಎರಡು ಬಿಂದುಗಳ ನಡುವಿನ ವಿಭವಾಂತರ 1 ವೋಲ್ಟ್ ಆಗುತ್ತದೆ. ವಿಭವಾಂತರ ಅಳೆಯುವ ಸಾಧನ ವೋಲ್ಟ್ಮೀಟರ್ ಆಗಿದೆ. ಸೊ ವಿದ್ಯುತ್ ಸಾಮರ್ಥ್ಯ ಅಂದರೇನು? ವಿದ್ಯುತ್ ಮಂಡಲದಲ್ಲಿ ಶಕ್ತಿ ಬಳಕೆಯಾಗುವಾಗ ಅಥವಾ ಕ್ಷೀಣಿಸುವ ದರವನ್ನು ವಿದ್ಯುತ್ ಸಾಮರ್ಥ್ಯ ಎಂದು ಕರೆಯುತ್ತಾರೆ. ವಿದ್ಯುತ್ ಸಾಮರ್ಥ್ಯಗಳ ಸೂತ್ರ ಇಲ್ಲಿ 3 ಒಟ್ಟಾರೆಯಾಗಿ P:IV, P:I²R, P:V²R ಅಂತಕ್ಕಂಥದ್ದು. ಇಷ್ಟು ಮುಖ್ಯವಾದಂಥ ಒಂದು 20 ಅಂಕದ ಒಂದು ಮಾದರಿ ಘಟಕ ಪರೀಕ್ಷೆಯಾಗಿತ್ತು ವಿದ್ಯಾರ್ಥಿಗಳೇ. ತಾವೆಲ್ಲರೂ ಕೂಡ ಉತ್ತಮವಾಗಿ ಓದಿ 6-7 ಅಂಕಗಳು ಈ ಒಂದು ವಿದ್ಯುತ್ ಶಕ್ತಿಯಲ್ಲಿ ಬಂದಿರ್ತವೆ. ಧನ್ಯವಾದಗಳು, ಶುಭ ದಿನ, ಗುಡ್ ಡೇ. ಹೆಚ್ಚಿನ ಶೈಕ್ಷಣಿಕ ಅಪ್ಡೇಟ್ಸ್ಗಾಗಿ ಮತ್ತು ಟೆಕ್ನಾಲಜಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆದ್ಮೇಲೆ ಧನ್ಯವಾದಗಳು, ಶುಭ ದಿನ, ಹ್ಯಾವ್ ಎ ನೈಸ್ ಡೇ.